ಈಗ ಇತ್ಯಾದುಲ್ ಮುಸ್ಲಿಮೀನ್ ಗ್ರೂಪಿನ ಅಧ್ಯಕ್ಷರುಗಳಾದ ಬಿ ಮೊಹಮ್ಮದ್ ಸಿಗ್ಬತುಲ್ಲಾ ಸಾಹೇಬ್ರು ಈಗ ಇವರ ಚುನಾವಣೆ ಪ್ರಣಾಳಿಕೆಯಲ್ಲಿ 11 ಅಂಶಗಳು ಮಂಡಿಸುತ್ತಾರೆ. ಈ 11 ಅಂಶಗಳಲ್ಲಿ ಶರಿಯಾ ಅದಾಲತ್ ಎಂದು ಒಂದು ಅಂಶ ಇದೆ. ಈ ಅಂಶದಲ್ಲಿ ನಾನು ಇವರನ್ನು ಈ ಶರಿಯಾ ಅದಾಲತ್ ಬಗ್ಗೆ ನಾನು ಕೇಳುವೆನೆಂದರೆ, ಈ ಶರಿಯಾ ಅದಾಲತ್ ಹೇಗೆ ನೀವು ಇಲ್ಲಿ ಆರಂಭಿಸುತ್ತೀರಾ? ಶರಿಯಾ ಅದಾಲತ್ ಬೇರೆ ಊರಲ್ಲಿ ನಡೀತಾ ಇದ್ದಾವೆ. ಅವರ ಸಲಹೆ, ಅವ್ರು ಯಾವ ಥರ ನಡೆಸ್ತಾ ಇದ್ದಾರೆ ಅಂಥೇಳಿ ಸಲಹೆ ಸೂಚನೆ ತಗೊಂಡು ಆ ಥರ ನಡೆಸ್ತೀವಿ. ಆಮೇಲೆ ನಮ್ಮ ಸಮಾಜದಲ್ಲಿ ಈ ಶರಿಯಾ ಬಿಟ್ಟು ಭಾಳಷ್ಟು ಜನ ಈ ಸಣ್ಣ ಸಣ್ಣ ವಿಚಾರಕ್ಕೆ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ಗಳ ಮುಖಾಂತರ ಇವೆಲ್ಲ ಮಾಡಿ ಎಲ್ಲ ಕಡೆ ನಮ್ಮ ಹೆಣ್ಮಕ್ಕಳು ನಮ್ಮ ಕೋರ್ಟ್ ಆವರಣದಲ್ಲಿ ಅಲ್ಲಿ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಒಂಥರ ನಮ್ಮ ಸಮಾಜಕ್ಕೆ ಆಗೋರು ಆಗ ಆದಂಗೆ ಆಗ್ತಾ ಇದೆ. ಅದರ ಬಗ್ಗೆ ನಾವು ಗಮನ ಇಟ್ಟು ಈ ನಡವಳಿಕೆಯನ್ನು ನೋಡಿ ನಾವು ಒಂದು ಶರಿಯಾ ಅದಾಲತ್ತು ನಮ್ಮ ಕುರಾನ್ ಮತ್ತು ಹದೀಸ್ಗಳ ಪ್ರಕಾರ ನಮ್ಮ ಆಫೀಸ್ ಮತ್ತು ಮುಫ್ತಿಯವರ ಸಲಹೆ ಪಡೆದು ಶರಿಯತ್ ಪ್ರಕಾರ ಏನೇನು ತೀರ್ಮಾನ ಇದೆ ಅವರ ಸಲಹೆ ಪಡ್ಕೊಂಡು ನಾವು ಆ ತೀರ್ಮಾನ ಮಾಡ್ತೀವಿ. ತಿಂಗಳಕ್ಕೊಂದು ಸರಿ ಆದ್ರೂ ಶರಿಯತ್ ಅದಾಲತ್ ಅಂತ ಮಾಡಿ ಎಲ್ಲ ಸಮಸ್ಯೆ ಯಾವ ಸಮಸ್ಯೆ ಬರುತ್ತೆ ಅದು ತೀರ್ಮಾನ ಮಾಡಿ ಬಗೆಹರಿಸ್ತೀವಿ ಅಂತೇಳಿ ವಿಶ್ವಾಸ ಕೊಟ್ಟೆ. ನಿಮ್ಮ ಪ್ರಣಾಳಿಕೆಯಲ್ಲಿ 9ನೆಯ ಒಂದು ಅಂಶ ಇದೆ. ಈ ಅಂಶದಲ್ಲಿ ಅಂಜುಮನೆ ಇಸ್ಲಾಮಿಯ ಆವರಣದಲ್ಲಿ ಒಂದು ಮೇಳವನ್ನು ಆಯೋಜಿಸುತ್ತೇವೆ. ಬಡ ಮತ್ತು ಸಾಮಾನ್ಯ ಜನರಿಗೆ ದಿವ್ಯ ಚಕ್ರ ವಾಹನ ಲೈಸೆನ್ಸ್ ಅವರಿಗೆ ಒದಗಿಸುವ ಬಗ್ಗೆ, ಈ ಇದರಲ್ಲಿ ದಿವ್ಯ ಚಕ್ರ ವಾಹನ ಅಂತ ಹೇಳಿದ್ರೆ ಸಾಮಾನ್ಯ ಜನ ಹುಡುಗರಿಗೆ ಭಾಳಷ್ಟು ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅವ್ರವ್ರ ಪಾಡಿಗೆ ಅವ್ರು ಮಾಡ್ಕೊಂತಾರೆ. ನೀವು 4 ಚಕ್ರ ವಾಹನದ ಲೈಸೆನ್ಸ್ ಯಾಕೆ ಮಾಡಬಾರ್ದು? ಅದರಲ್ಲಿ ದುಡ್ಕೊಂಡು ತಿನ್ನೋರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಲೈಟ್ LMV ಲೈಟ್ ಮೋಟರ್ ವೆಹಿಕಲ್ ಅವರ ಒಂದು ಲೈಸೆನ್ಸ್ ಒಂದು ಒದಗಿಸಿ ಯಾಕೆ ಮಾಡಬಾರ್ದಿತ್ತು? ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಿ. ಮೊದಲನೇದಾಗಿ ಈ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದೇವರ ದಯದಿಂದ ಈ 2 ಚಕ್ರ ವಾಹನ ಲೈಸೆನ್ಸ್ ಬಗ್ಗೆ ಭಾಳಷ್ಟು ಹುಡುಗರಿಗೆ ಲೈಸೆನ್ಸಿನ ತಿಳುವಳಿಕೆ ಇರಲ್ಲ, ಭಾಳ ರೊಕ್ಕ ಖರ್ಚಾಗುತ್ತೆ ಅಂಥೇಳಿನೂ ಸ್ವಲ್ಪ ಜನ ಮಾಡಿಸಲ್ಲ. ಫಸ್ಟ್ ಪ್ರಾರಂಭದ ಇದರಲ್ಲಿ 2 ಚಕ್ರ ವಾಹನದ ಲೈಸೆನ್ಸ್ ಇದನ್ನು ಪ್ರಾರಂಭ ಮಾಡ್ತೀವಿ. ದೇವರ ದಯದಿಂದ ಇದು ಸಕ್ಸಸ್ ಆದರೆ ನೀವು ಹೇಳೋ ಪ್ರಕಾರ 4 ಚಕ್ರ ವಾಹನದ ಇದನ್ನು ಮಾಡೋ ಪ್ರಯತ್ನ ಮುಂದೆ ಮಾಡಿ. ನಿಮ್ಮ ಪ್ರಣಾಳಿಕೆಯಲ್ಲಿ 6ನೆಯ ಕರ್ನಾಟಕ ಸೇವಾ ಸಿಂಧುವನ್ನು ಕರ್ನಾಟಕ 1 ಈ ಸೇವಾ ಸಿಂಧುವನ್ನು ಎಲ್ಲಿ ತೆರೆಯುತ್ತೀರಿ? ಹಾಗೂ ಇದಕ್ಕೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಏನು ಲಾಭ ನೀವು ಇದರಲ್ಲಿ ಒದಗಿಸಬಹುದು ಅಂತ ಹೇಳಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಸಾಮಾನ್ಯವಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ಪಾಸ್ಪೋರ್ಟ್ ಇವೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಅವು ಎಲ್ಲ ಇರ್ತವೆ. ಆದರೆ ಈಗ ಮೊನ್ನೆ ನಮ್ಮ ರಾಜ್ಯ ಸರ್ಕಾರದ ಏನು 5 ಸೌಲಭ್ಯಗಳು 5 ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಆ ಗ್ಯಾರಂಟಿಯಲ್ಲಿ ಭಾಳಷ್ಟು ಜನ ಅಲ್ಲಲ್ಲಿ ನಮ್ಮ ಹೆಣ್ಮಕ್ಕಳು ಇದಾಗಿರೋದು ನೋಡಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರದ ಯಾವ ಸೌಲಭ್ಯಗಳು ಬರ್ತವೆ ಅದು ತಕ್ಷಣ ನಮ್ಮ ಜನರಿಗೆ ತಲುಪಿಸಬೇಕಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇದು ಒಂದು ಕರ್ನಾಟಕ 1 ಮತ್ತು ಅಂಜುಮನ್ ಇದರಿಂದನೇ ಮಾಡಿದ್ವಿ. ಅಂದರೆ ಪ್ರತಿ ಶುಕ್ರವಾರ ಏನೇನು ಸೌಲಭ್ಯಗಳು ಬರುತ್ತೆ, ಪ್ರತಿ ಜುಮ್ಮಾ ನಮಾಜಿನ ನಂತರ ಎಲ್ಲ ಮಸೀದಿಗಳಿಗೆ ಯಾವ ಸೌಲಭ್ಯ ಬರುತ್ತೆ ಅನ್ನೋದು ಅನೌನ್ಸ್ ಮಾಡಿ ಆ ಸೌಲಭ್ಯವನ್ನು ಒದಗಿಸಲಿಕ್ಕೆ ನಮ್ಮ ಅಂಜುಮನ್ ವತಿಯಿಂದ ಕರ್ನಾಟಕ 1 ತೆರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದರಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲಿ ಕೊನೆಯದು 11ನೇದು ಒಂದು ಅಂಶ ಇದೆ. ಇದರಲ್ಲಿ
ಸ್ವಚ್ಛ ಆಡಳಿತ ಹಾಗೂ ಜನರಲ್ ಬಾಡಿ ಮೀಟಿಂಗು ಲೆಕ್ಕಪತ್ರ ಒದಗಿಸುವ ಬಗ್ಗೆ ನಿಮ್ಮ ಒಂದು ಇದು ಇದೆ. ಅದು ಸ್ವಚ್ಛ ಆಡಳಿತ ನೀಡುವವರು ಇದು ಮಾಡಲೇಬೇಕು. ಇದ್ರ ಮತ್ತು ಇದು ಹಾಕದಂಥದ್ದು ನಿಮಗೆ ಅವಶ್ಯಕತೆ ಏನಿತ್ತು, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಿಸಿ. ಭಾಳಷ್ಟು ಜನರಿಗೆ ಲೆಕ್ಕಪತ್ರದ ಬಗ್ಗೆ ಭಾಳಷ್ಟು ಕಾಳಜಿ ಇದೆ. ಈಗ ನಮ್ಮ ಅಭಿಪ್ರಾಯ, ಈಗ 3800 ಚಿಲ್ಲರೆ ಏನು ಮತದಾರರು ಇದ್ದಾರೆ, ಬೇಕಾದರೆ ತಿಂಗಳ ತಿಂಗಳ ಬೇಕಾದರೆ ಅವ್ರಿಗೆ ಏನೇನು ನಮ್ಮ ಬ್ಯಾಲೆನ್ಸ್ ಶೀಟ್ ಇರುತ್ತೆ ಅದನ್ನು ಹಾಕೋದು ಪ್ರಯತ್ನ ಮಾಡ್ತೀವಿ. ಆಮೇಲೆ ಎಲ್ಲ ಮತದಾರರು ನಮಗೇನು ಈಗ ಮತ ಕೊಟ್ಟು ಆಯ್ಕೆ ಮಾಡಿರ್ತಾರೆ ಅವರ ಸಲಹೆ ಸೂಚನೆ ತಗೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿ ವರ್ಷಕ್ಕೊಂದು ಸರಿ ಆದರೂ ಅವರಿಗೆ ಭೇಟಿ ಮಾಡಿ ಮುಂದೆ ಮಾಡ್ತಕ್ಕಂಥ ಏನು ಅಜೆಂಡಾಗಳು ಇದ್ದಾವೆ ಅವ್ರ ಅಭಿಪ್ರಾಯ ತೊಗೊಂಡು ಮಾಡಿದರೆ ಒಳ್ಳೆಯದಾಗುತ್ತೆ. ಮತ್ತು ಎಲ್ಲರ ಜೊತೆ ಬೆರೆತಿ ಎಲ್ಲ ಲೆಕ್ಕಪತ್ರ ಕೊಟ್ಟಿದ್ರೆ ಅವ್ರಿಗೂ ಒಂಥರ ಒಳ್ಳೆ ಅಧಿಕಾರ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಎಲ್ಲ ಸರಿ ಸರ್ವಸಾಮಾನ್ಯರಿಗೆ ಎಲ್ಲ ತಿಳಿಯುತ್ತೈತಿ ಅಂತ ಹೇಳಿ ಆ ಇದರಿಂದನೇ ಇದು ಮಾಡ್ತಾ ಇರೋದು. ನಮ್ಮ ಹರಿಹರದ ಮುಸ್ಲಿಂ ಸಮಾಜದ ಬಲಿಷ್ಠ ಪಡಿಸಲು ಒಂದು ಇತ್ಯಾದುಲ್ ಮುಸ್ಲಿಮೀನ್ ಗುಂಪಿನ ಎಲ್ಲ ಉಮೇದುವಾರರಿಗೆ ಸಂವಾದಕ್ಕೆ ಎಲ್ಲರನ್ನೂ ಸೇರಿದ್ದು ನಿಮಗೆ ಎಲ್ಲರಿಗೂ ವಂದನೆಗಳು ಸಲ್ಲಿಸುತ್ತೇನೆ.